नमस्कार वीक्षकरे स्टार 74 न्यूज़ के स्वागत नानु एम एम रेड्डी धारवाड़ जिल्लादंत हेसरु काळु खरीदी केंद्र कूडले आरंभिसबेकु ईगागले कळेद हलवु दिनगळ हिंदे नवलगुंद विधानसभा क्षेत्रद व्याप्तिगे बरुव नवलगुंद अण्णिगिरि हुब्बळ्ळि तालूकु तहसीलदार मुखांतर सरकारक्के हेसरु काळु खरीदी केंद्र हागू हानिगोळगाद बेळेगळिगे बेळे परिहार कूडले नीडबेकेंदु लिखित रूपदल्लि मनवियन्नु सल्लिसलागित्तु आदरे इल्लिवरेगे सरकार यावदे क्रम कैगोंडिल्ल इदक्के सरकार दिव्य निर्लक्ष्यवेंदु आरोपिसि धारवाड़ जिला जे डी एस प्रधान कार्यदर्शिग श्री प्रकाश अंगड़ी वकील 24/8/2022 निरंतर रैतर बेड़े आमरण उपवास सत्याग्रह हम्मिकोंडिद्दु एरडनेय दिनदंदु जिलाधिकारी कचेरी मुंभागदल्ली नडेद प्रतिभटनीय स्थळक्के जिला श्री गुरुदत्त हेगडे अधिकारी भेटी नीडी आमरण उपवास सत्याग्रह कैबिडलु मनवि माडिकोंडरु आदरे प्रकाश अंगडी अवरु वकीलरु तम्म बेडिके ईडेरिसुवरिगे नानु सत्याग्रह बिडुवुदिल्लवेंदु मत्ते मुंदुवरिसिदरु ई संदर्भदल्लि जिल्लाध्यक्षराद श्री गुरुराज हुणसिमरद महिळा मुखंडे श्रीमती फरीदा रोणद बिरादर हागू जेडीएस कार्यकर्तरु उपस्थितरिद्दरु ಎರಡನೇ ದಿನದಿಂದ ಅಮರಣೋಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೇವೆ. ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ಬಂದು ನಮ್ಮನ್ನು ಸಂಪರ್ಕಿಸಿ ಅಮರಣೋಪವಾಸ ಸತ್ಯಾಗ್ರಹವನ್ನು ಕೈಬಿಡ ಅಂತೇಳಿ ಕೇಳಿದರು. ಅವರು ಕೇಳುವತ್ನಾಗ ಸಹಿತ ನಮಗೆ ನಮ್ಮ ಬೇಡಿಕೆ ಆಗಿರ್ತಕ್ಕಂಥ ಖರೀದಿ ಕೇಂದ್ರ ಕೂಡಲೇ ಪ್ರಾರಂಭಿಸ್ಬೇಕಂತ ಹೇಳಿದ್ವಲ್ಲ, ಅದನ್ನು ಪ್ರಾರಂಭಿಸಕ್ಕೆ ಸರ್ಕಾರಕ್ಕೆ ವರದಿ ಕೊಟ್ಟಿದ್ದೇವೆ, ಇನ್ನೂ ಬಂದಿಲ್ಲ ಅಂತೇಳಿದರು. ನಾವು ನಮ್ಮ ಜಿಲ್ಲಾಧ್ಯಕ್ಷರು ಕೇರಿ ನಮ್ಮ ಪಕ್ಷದ ನಿರ್ಧಾರದಿಂದ ನಾವೆಲ್ಲ ಒಂದು ಸಂಘಟನಾತ್ಮಕವಾಗಿ ರೈತರ ಪರವಾದ ನಿಲುವನ್ನು ಖರೀದಿ ಕೇಂದ್ರ ಪ್ರಾರಂಭಿಸಿದ ನಂತರ ಮಾತ್ರ ಆದೇಶ ಪ್ರತಿಬಂಧ ನಂತರ ಉಪವಾಸ ಸತ್ಯಾಗ್ರಹ ಹಿಂತೆಗೊಳ್ತೇವೆ ಅಂತ ಹೇಳಿದೆ. ಅಲ್ಲಿವರೆಗೆ ಉಪವಾಸ ಸತ್ಯಾಗ್ರಹ ಕಂಟಿನ್ಯೂ ಇರ್ತದೆ ಸರ್. ಜಿಲ್ಲಾಧಿಕಾರಿಗಳು ಮುಗಿಸಂತ ಹೇಳಿದ್ರೆ ಬಟ್ ಈಗೂ ಮತ್ತೊಮ್ಮೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ಅಂತ ಹೇಳಿದರು. ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಮತ್ತೊಮ್ಮೆ ವರದಿ ಮಾಡ್ತೇವೆ ಅಂತ ಹೇಳಿದರು. ಕೂಡಲೇ ನಮ್ಮದೊಂದು ಬೇಡಿಕೆ ಅಂತಂದರೆ ಈ ಕಾಲ ಹಿಂಗೆ ಇರೋದಿಲ್ಲ, ಕಾಲ ನಿರಂತರ ಬದಲಾವಣೆ ಆಗ್ತಾ ಇರ್ತದೆ. ಇವತ್ತಿಲ್ಲದ್ದು ಇವತ್ತು ನಿನ್ನಿದ್ದಿದ್ದು ಇವತ್ತಿಲ್ಲ, ಇವತ್ತಿದ್ದ ಮತ್ತು ನಾಳೆ ಗಂಭೀರ ಸ್ವರೂಪ ತಾಳೋಕ್ಕಿಂತ ಪೂರ್ವದೊಳಗೆ ತಾವು ತಮ್ಮ ನಿರ್ಧಾರವನ್ನು ಲಿಖಿತ ರೂಪದೊಳಗೆ ಪ್ರಕಟಿಸಿರಿ ಅಂತೇಳಿ ನಾವು ಒತ್ತಾಯ ಮಾಡಿದ್ದೆ. ಪ್ರಕಾಶ್ ಅಂಗಡಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜೆ ಡಿ ಎಸ್. ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಜೆ ಡಿ ಎಸ್ಸಿನ ಪ್ರಧಾನ ಕಾರ್ಯದರ್ಶಿಯವರಾದ ಪ್ರಕಾಶ್ ಅಂಗಡಿಯವರು ರೈತರಿಗೋಸ್ಕರ ಹೆಸರುಕಾಳು ಬೆಲೆ ಏರಿಕೆ ಹಾಗೂ ಮಾರಾಟ ಕೇಂದ್ರ ಸ್ಥಾಪಿಸಬೇಕಂಥೇಳಿ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಬೆಂಬಲ ಕೊಡ್ತಾ ಇದ್ದೀವಿ. ಸರ್ಕಾರ ಬಂದ ಮೇಲೆ ರೈತರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಅವರು ರೈತರ ಮೇಲೆ ಆಣೆ ಮಾಡಿ ಪಟ್ಟ ಏರಿ ಕೂತ್ಕೊಂಡಿದ್ದಾರೆ. ಆದರೆ ರೈತರ ಕಣ್ಣೀರು ಹಾಕ್ತಾಯಿದ್ದಾರೆ. ಈಗ ಅದ್ರ ಬಗ್ಗೆ ಯೋಚನೆ ಮಾಡ್ತಾಯಿಲ್ಲ. ಉತ್ತರ ಕರ್ನಾಟಕವನ್ನು ಬೆಳೆಸ್ತೀನಿ ಉಳಿಸ್ತೀನಿ ಅಂಥೇಳಿ ನಮ್ಮ ಸೇಮ್ ಆದಂಥ ಪುಸರಾಜ್ ಮೊಮ್ಮೆಯವರು ಇವಾಗ ಆರಾಮ್ ಅಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ ಬೆಂಗಳೂರಲ್ಲಿ. ರೈತರ ಬಗ್ಗೆ ಯೋಚನೆ ಮಾಡ್ತಾಯಿಲ್ಲ. ಅವರು ಪ್ರಕಾಶ್ ಅಂಗಡಿಯವರು ಯಾರಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ? ರೈತರಿಗೋಸ್ಕರ. ರೈತರ ಬಗ್ಗೆ ಯಾರೂ ಯೋಚನೆ ಮಾಡ್ತಾ ಇಲ್ಲ. ರೈತರು ಬೆಳೆದರೆ ಅದರಿಂದ ಬರುವಂಥದ್ರಿಂದ ನಾವು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀವಿ. ಬೆಳೆ ಹಾನಿ ಆಗ್ತಾಯಿದೆ, ಅದಕ್ಕೆ ಸಹಾಯಧನ ಅಂತ ಯಾರೂ ಕೊಡಲಿಲ್ಲ. ಅದ್ರ ಬಗ್ಗೆನೂ ಯೋಚನೆ ಮಾಡ್ತಾ ಇಲ್ಲ. ಹೀಗಾದರೆ ಸರ್ಕಾರ ಭಾಳ ಇದಾಗ್ತಾಯಿದೆ. ಇವರು ಸರ್ಕಾರ ಜನಕ್ಕೋಸ್ಕರ ಬಂದಿಲ್ಲ, ದುಡ್ಡು ಗಳಿಸ್ಲಿಕ್ಕೆ ಬಂದಿದ್ದಾರೆ. ಇವರು ಬರೀ ಬಂದುಬಿಟ್ಟು ಬರೇ ಜನಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಆ ಜಗಳ ಈ ಜಗಳ ಅದ್ರದ್ದು ಇದ್ರದ್ದು ಅಂತ ಹಸ್ತಾ ಇದ್ದಾರೆ. ಪರವಂತು ಇನ್ನೊಬ್ಬರ ಕಷ್ಟದಲ್ಲಿ ಅವ್ರು ಭಾಗಿಯಾಗ್ತಾ ಇಲ್ಲ. ಇವರು ಸರ್ಕಾರ ಬಂದುಬಿಟ್ಟು ಈಗ ನೋಡಿದಿರಾ, ನೀವೇ ನೋಡ್ತಾ ಇದ್ದೀರಿ, ಬಿ ಜೆ ಪಿ ಬರೀ ಸದಸ್ಯ ಆದಂಥ ವ್ಯಕ್ತಿಗಳು ಫಾರ್ಚುನರ್ ಗಾಡಿಯಲ್ಲಿ ಅಡ್ಡಾಡ್ತಾ ಇದ್ದಾರೆ. ರೈತರು
ಚಕಡೆ ಎಲ್ಲ ಅಡ್ಡಾಡಕತ್ತಾರ. ರೈತರನ್ನ ಬೆಳೆಸ್ತಾ ಇಲ್ಲ ಇವರು, ರೈತರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಇವಾಗ ಡಿ ಸಿ ಅವರು ಬಂದರು, ಇದನ್ನೇ ಉಪವಾಸ ಸತ್ಯಾಗ್ರಹನ ಬಿಟ್ಕೊಡ್ಬೇಕು, ಬಿಟ್ಬಿಡಿ, ನಾ ಸರ್ಕಾರಕ್ಕೆ ಮನವಿ ಮಾಡಿದ್ದೀನಿ ಅಂತ ಹೇಳಿದರು. ಇದು ಆಟ ಅಲ್ಲ ಸರ್, ನಿನ್ನೆಯಿಂದ ಉಪವಾಸ ಬಿದ್ದಿದೆ ಹುಡುಗ, ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಒಂದು ಹೊತ್ತು ಊಟ ಇಲ್ಲಂದರೆ ನಮಗೆ ಕಣ್ಣಿಗೆ ಚಕ್ರ ಬರ್ತಾವೆ. ಅಂತರೊಳಗೆ ಆ ಮನುಷ್ಯನಿಗೆ ಎಷ್ಟು ತ್ರಾಸಾಗ್ತಿರ್ಬೇಕಂತ ಯೋಚನೆ ಮಾಡಿದ್ದೀರಾ? ಅವ್ರ ಮನೆಗೋಸ್ಕರ ಮಾಡ್ತಾಯಿಲ್ಲ, ರೈತರಿಗೋಸ್ಕರ ಮಾಡ್ತಾರೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ನೀವು ಮನವಿ ಮಾಡ್ತಾ ಇದ್ದೀನಿ, ನೀವು ಆದೇಶ ತರುವವರೆಗೂ ಅವರು ಉಪವಾಸ ಸತ್ಯಾಗ್ರಹವನ್ನು ಬಿಡ್ತಾ ಇಲ್ಲ, ಬಿಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಒಬ್ಬರ ಕಷ್ಟವನ್ನು ಅರ್ಥ ಮಾಡಿಕೊಂಡು ನೀವು ಆದಷ್ಟು ಬೇಗ ಇವತ್ತು ಸಾಯಂಕಾಲ ಆಗಲಿ ಅಷ್ಟರೊಳಗಡೆ ನೀವು ಆದೇಶವನ್ನು ತಂದು ಕೊಟ್ಟರೆ ಜನಗಳಿಗೆ ಅನುಕೂಲ ಕೊಟ್ಟಂಗಾಗುತ್ತೆ, ಉತ್ತರ ಕರ್ನಾಟಕವನ್ನು ಬೆಳೆಸ್ದಂಗಾಗುತ್ತೆ, ರೈತರಿಗೂ ಅನುಕೂಲ ಮಾಡಿಕೊಟ್ಟಂಗಾಗುತ್ತೆ ಅಂತ ನನ್ನಲ್ಲಿ ಮನವಿ. ಫರೀದಾರೋಣ ಅಂತ ಹೇಳಿ ಜೆ ಡಿ ಎಸ್ನ ಮುಖಂಡರು.